ಈಗ ಕನ್ನಡ ಮೋಜು 360 ಫನ್ ಅಂಡ್ ಮಸ್ತಿ ಕೃಷ್ಣ ಅವರೊಂದಿಗೆ. ಸೊ ಈಗ ನಾ ಸಿನಿಮಾಗಳ ಹೆಸರುಗಳನ್ನ ಹೇಳ್ತಾ ಹೋಗ್ತೀನಿ, ನೀವು ಆ ಸಿನಿಮಾದಲ್ಲಿ ಹೀರೋ ಹೀರೋಯಿನ್ ಪಾತ್ರದ ಹೆಸರೇನು ಅಂತ ಹೇಳ್ಬೇಕು. ಈಗ ಫಾರ್ ಎಕ್ಸಾಂಪಲ್ ನಾ ಬಂಧನ ಅಂತ ಹೇಳಿದ್ರೆ ವಿಷ್ಣು ಸರ್ ಇದಾರೆ, ಹರೀಶ್ ಅವರು ಮತ್ತೆ ನಂದಿನಿ ಅನ್ನೋ ಪಾತ್ರ, ಅದು ನಮ್ಗೆ ಬಹುಶಃ ಯಾವಾಗ್ಲೂ ನೆನಪಿರುವಂತ ಒಂದು ಸಿನಿಮಾ, ಇಷ್ಟ ಆಗುವಂತ ಸಿನಿಮಾ. ಈಗ ನಿಮ್ಮ ಫಸ್ಟ್ ಸಿನಿಮಾದ ಹೆಸರು ಕಿರಿಕ್ ಪಾರ್ಟಿ. ಕಿರಿಕ್ ಪಾರ್ಟಿ, ಸೊ ಕಿರಿಕ್ ಪಾರ್ಟಿದಾಗಿಂದ ನಾನು ರಕ್ಷಿತ್ ಶೆಟ್ಟಿ ಅವ್ರದ್ದು ಇದು ಹೇಳ್ಬೇಕಾ ಹೆಸರು, ಪಾತ್ರದ ಹೆಸರು ಹೇಳಿ. ಕರ್ಣ. ಓಕೆ, ಹೀರೋಯಿನ್? ಹೀರೋಯಿನ್ ಹೆಸರು ಏನಿತ್ತಪ್ಪ, ಇಬ್ರಿದ್ದಾರ ಒಬ್ರು ಸಾನ್ವಿ, ಸಾನ್ವಿ ಒಂದು, ಆಮೇಲೆ ಇನ್ನೊಂದ್ರದ್ದು ನೆನಪಾಗವಲ್ತಲ್ಲ ಹೆಸರು ನೆನಪಾಗಿಲ್ಲ ಒಬ್ರದ್ದು ಹೇಳಿದಲ್ಲ. ಓಕೆ, ಈಗ ಮುಂಗಾರು ಮಳೆ. ನಂದಿನಿ, ಆಮೇಲೆ ಪ್ರೀತಮ್. ಈಗ ಹೇಳ್ತಾ ಇದ್ರಿ, ಅಷ್ಟು ಈಸಾಗಿ ನೆನಪಾಗ್ಬೋದಾ ನೋಡಿ? ಅಷ್ಟು ಇಲ್ಲ, ಇವು ಅಂದ್ರ ಒಂದಿಷ್ಟು ನೆನಪಾಗ್ತಾವ, ಒಂದಿಷ್ಟು ನೆನಪಾಗಲ್ಲ, ನೋಡ್ಬೇಕು. ಈಗ ನೀವು ಹೆಂಗ್ ಹೇಳ್ತೀರಿ ಅದ್ರ ಮೇಲೆ ಡಿಪೆಂಡ್. ನನಗೇನ್ ಬಹಳ ಸೇರಿ ಫಿಲ್ಮ್, ಯಾಕಂದ್ರೆ ನನ್ ಕೆರಿಕ್ ಪಾರ್ಟಿ ಬಹಳ ಸೇರ್ಬ, ಮುಂಗಾರು ಮಳೆ ಸೇರ್ಬದ, ಸೊ ಅದ ಟಕ್ ಅಂತ ಬಂದು ಅಷ್ಟೇ. ಹೇಳಿದ್ರಿ ಸಿನಿಮಾಗಳು ಆಕ್ಚುಲಿ ನೋಡ್ತೀನಿ, ತುಂಬಾ ಇಷ್ಟ ಆಗುತ್ತೆ, ಥಿಯೇಟರ್ ಅಲ್ಲೇ ನೋಡ್ತೀನಿ, ಥಿಯೇಟರ್ ದಾಗ ನೋಡ್ತೀನಿ ನಾನು, ಬಟ್ ಹೆಸರುಗಳು ನೆನ್ಪಡಂಗಿಲ್ಲ ನನಗೆ, ಪಾತ್ರಗಳ ಹೆಸರು ನೆನ್ಪಡಂಗಿಲ್ಲ. ಓಕೆ, ಸೊ KGF. KGF ರಾಕಿ ಬಾಯಿ. ಹೀರೋಯಿನ್? ಹೀರೋಯಿನ್ ಗೊತ್ತಿಲ್ಲ ನೋಡಿ. ಶ್ರೀನಿಧಿ ಅವರು ಹಳೆ ರೆಟ್ರೋ ಲುಕ್ ಅಲ್ಲಿ ಕಾಣಿಸ್ಕೊಳ್ತಾರೆ. ಹೌದೌದು, ಶ್ರೀನಿಧಿ ಅವರಿದ್ದಾರೆ, ಬಟ್ ಅವ್ರದ್ದು ಹೆಸರು ಏನದ ರೀ ನೆನ್ಪಾಗವಲ್ತು, ರೀನಾ. ಓಕೆ, ಮುಂದಿನ ಚಿತ್ರ ಕಾಂತಾರ. ಕಾಂತಾರ ಶಿವ. ಮತ್ತೆ ಸಪ್ತಮಿ ಗೌಡ ಅವ್ರದ್ದೇನಿತ್ತಪ್ಪ ನೆನ್ಸ್ಕೊಳ್ಳಿ, ಸಾಂಗ್ ಅಲ್ಲಿ ಬರುತ್ತೆ ಇನ್ ಬಿಟ್ವೀನ್ ಅಲ್ಲಿ, ಸಿಂಗಾರ ಸಿರಿಯೇ, ಅದ್ರಲ್ಲಿ ಒಂದ್ ಪರ್ದೆ ಹಿಂದೆ ಅವರಿಬ್ರು ಕಾಣಿಸ್ಕೋತಾರೆ, ಅವಾಗ ಕೂತಿರೋರೆಲ್ಲ ಅವರಿಬ್ರೇನ ಅದು ಅಂತ ಗುರ್ತಿಸ್ದಾಗ ಹೆಸರು ಹೇಳ್ತಾ ನೆನ್ಸ್ಕೊಳ್ಳಿ. ಅಯ್ಯೋ ನೆನಪಾಗವಲ್ತಲ್ಲ, ಏನ್ರಿ ಒಂದ್ ಏನ್ರಿ ಹಿಂಟ್ ಕೊಡ್ರಿ, ಫಸ್ಟ್ ವರ್ಡ್ ಫಸ್ಟ್ ಲೆಟರ್ ಏನ್ರಿ? ಕೃಷ್ಣ ಲೀಲೆ. ಹಿಂಟ್, ಕೃಷ್ಣ ಲೀಲೆನಾ? ಕೃಷ್ಣಲೀಲೆ ಇದೆ ಅಂತ ಹಿಂಟು ಮರ, ಏನದ ಅವ್ರದ್ದು ಹೆಸರು? ಅದರಲ್ಲೇ ಇದೆ ಹೆಸರು ಆಕ್ಚುಲಿ. ಲೀಲಾ, 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 ಲೀಲಾ ಅಂತದನಾ? ಅದ್ರಲ್ಲಿ ಅವ್ರು ಹೇಳ್ತಾರೆ ಸಾಂಗ್ ಅಲ್ಲಿ, ಶಿವ ಲೀಲಾ, ಓ ಇದು ಶಿವಲೀಲವಾ ಅಂತ. ಓಕೆ ಓಕೆ ಓಕೆ, ಎಸ್. ಸೊ ನೆಕ್ಸ್ಟ್ ಸಿನಿಮಾ ಲವ್ ಮೊಕ್ಕೆ. ಲವ್ ಮೊಕ್ಕೆ, ಇದು ಆದಿ ನಿಧಿಮಾ. ವಾವ್ ಸೂಪರ್. ಕಲಾಸಿ ಪಾಳ್ಯ. ಅಯ್ಯೋ ಇಲ್ಲ, ಸೀರಿಯಸ್ಲಿ ಗೊತ್ತಿಲ್ಲ, ಚಾನ್ಸ್ ಇಲ್ಲ ನೆನಪಾಗಕ್ಕೆ ಅಂತೀರಾ? ಇಲ್ಲ ಇಲ್ಲಂದ್ರೆ ಇಲ್ಲ ಅನ್ಬಿಡ್ತೀನಿ ನಾನು. ಓಕೆ, ಈಗ ಒಂದ್ ಹುಡುಗಿ ನೋಡೋದಕ್ಕೆ ಹೆಂಗಿದಾರೆ ಅಂತ ಕೇಳಿದಾಗ ನೀವ್ ಹೆಂಗ್ ಏನಂತ ಅಂತೀರಿ? ಹುಡುಗಿನ ನೋಡಿದಾಗ ಅದ ಏನ್ ಅನಿಸ್ತೋ ಅದನ್ನ ಹೇಳ್ತೀನಿ. ಬೆಳಗಿದಾಳೆ, ಬ್ಯೂಟಿಫುಲ್ ಆಗಿದ್ದಾಳೆ. ಹಂಗ ಹಂಗ ಕೇಳಿದ್ರ ಅವ್ರೇನ್ರ ಚಲೋ ಮಾತಾಡೋರ್ ಏನ್ರ ಆಗಿದ್ರ ಚಲೋ ಮಾತಾಡ್ತಿ, ಚಲೋ ಚಂದಿದ್ದಿ, ಕೆಂಪಿಗಿದ್ದಾರೆ, ಕೆಂಪ ಏನಾಗಿಲ್ಲ, ಯೂಶುವಲಿ ಚಂದಿದ್ದಿ ಅಂತ ಅನ್ಬೋದು ನಾನು. ಓಕೆ, ಹಂಗಾಗಿ ಗೊತ್ತಾಗಿಲ್ಲ ಬಿಡಿ, ಕೆಂಚ ಅಂತ ಬರುತ್ತೆ ಅದ್ರಲ್ಲಿ ಹೆಸರು. ಅಂಡ್ ರಕ್ಷಿತಾ ಅವ್ರ ಪಾತ್ರದ ಹೆಸರು ಪ್ರಿಯಾ ಅಂತ ಬರುತ್ತೆ. ಓ ಓಕೆ, ನೆನ್ಪಿತ್ತು ಇಷ್ಟ್ರಲ್ಲಿ ಹೇಳಕ್ಕಾಗ್ಲಿಲ್ಲ. ಓಕೆ, ಆಪ್ತ ಮಿತ್ರ ಬಹುಶಃ ನಿಮ್ಗೆ ಈಸಿಯಾಗಿ ಗೊತ್ತಾಗತ್ತೆ. ಆಪ್ತ ಮಿತ್ರ, ಅಯ್ಯಯ್ಯೋ ಆಪ್ತ ಮಿತ್ರ ಇಷ್ಟು ಸದೆ ನೋಡಿನಂದ್ರ ನಾನು ನಾ ಇದು ಹೇಳಲಿಲ್ಲ ಅಂದ್ರೆ ಕ್ಯಾಪ್ಟನ್ 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 ಅಂತ ಕರಿತಾರಲ್ಲ ಅವರು, ಕ್ಯಾಪ್ಟನ್ ಕ್ಯಾಪ್ಟನ್ ಅಂತಾನೆ ಕರಿತಿರ್ತಾರ ಅವರು. ನಾಗವಲ್ಲಿ ಆಪೋಸಿಟ್ ಕ್ಯಾರೆಕ್ಟರ್ ನೆನಪು ಮಾಡ್ಕೊಳ್ಳಿ, ಹೆಸರು ನೆನಪಾಗಲಿ. ನಾಗವಲ್ಲಿದು ಆಪೋಸಿಟ್ ಕ್ಯಾರೆಕ್ಟರ್, ನಾಗವಲ್ಲಿ ತುಂಬಾ ಹೇಟ್ ಮಾಡೋ ಅಂತ ಆಪೋಸಿಟ್ ಕ್ಯಾರೆಕ್ಟರ್ ವಿಷ್ಣು ಸರ್ ಏನು ಪ್ಲೇ ಮಾಡಿದಾರಲ್ವಾ, ಆ ಕ್ಯಾರೆಕ್ಟರ್ ನೆನಪು ಮಾಡ್ಕೊಳ್ಳಿ. ವಿಜಯ್ ರಾಜೇಂದ್ರ ಬೌದೂರ್ ಅಲ್ಲೇ ಇದೆ ಹೆಸರು.
ವಿಜಯ್ ಎಕ್ಸಾಕ್ಟ್ಲಿ ಕರೆಕ್ಟ್ ವಿಜಯ್ ವಿಜಯ್ ಹಾ ಹೌದು ವಿಜಯ್ ಅಲ್ಲ ಕರೆಕ್ಟ್ ಓಕೆ ಸೌಂದರ್ಯ ಅವ್ರ ಹೆಸರು ಏನಂತಿರುತ್ತೆ ಸೌಂದರ್ಯ ಇಷ್ಟು ಸತಿ ನೋಡಿನ ಅಂದ್ರೆ ಈ ಫಿಲ್ಮ್ ಆದರೂ ಹೆಸರು ನೆನಪಾಗಲ್ಲ ತಾನೇ ಪ್ರೇಮ ಅವ್ರ ಹೆಸರು ಏನಿತ್ತು ಯಾವ್ದಾದ್ರು ಒಂದ್ ಹೇಳಿದ್ರು ಓಕೆ ಒಂದ್ ಹೇಳಿದ್ರು ನಡೀತದ ನಂದಿನಿ ಯಾಕೆ ಬರ್ಲಿಕ್ಕೆ ಎಲ್ಲಾ ಸಿನಿಮಾದಲ್ಲೂ ಹೀರೋಯಿನ್ ಹೆಸರು ನಂದಿನಿ ನಂದಿನಿ ಅಂತಾನೆ ಇರುತ್ತೆ ಸೌಮ್ಯ ಹಾ ಸೌಮ್ಯ ಸೌಮ್ಯ ಬಂತು ಆಮೇಲೆ ಒಂದ್ಸರಿ ವಿಷ್ಣು ಸರ್ ರಮೇಶ್ ಅವ್ರಿಗೆ ಹಿಂಗೆ ಒಂದು ಕಿಟಕಿ ತೆಗೆದ್ಬಿಟ್ಟು ತೋರ್ಸ್ಬಿಟ್ಟು ಹೇಳ್ತಾರ ನೋಡು ಅವಳು ನಾಗವಲ್ಲಿ ಆಗೋದನ್ನ ನೋಡು ಅಂತ ಆಗ ಹೇಳ್ತಾರೆ ಅವ್ರ ಹೆಸರು ಸೌಂದರ್ಯ ಅವ್ರ ಹೆಸರು ಸೌಂದರ್ಯ ಅವ್ರ ಹೆಸರು ಹೌದ್ಲ ಕರೆಕ್ಟ್ ನೋಡು ಇವರು ಅಯ್ಯೋ ತಡಿ ಇಲ್ಲೇ ಇಲ್ಲೇ ಅದ ಇಲ್ಲೇ ಭಯ ಅದ ಅದು ಹಿಂಗ್ ಬರ್ತದ ತಡಿ ಈಗ ತಡ್ರಿ ನೋಡು ಅಯ್ಯಯ್ಯೋ ಸಾತೆ ಹೇಳ್ರಿ ಸಾತೆ ಒಂದ್ ಹೆಸರು ಹೇಳಿಕಾಗಿಲ್ಲ ಸಾರಿ ಗೈಸ್ ನಿನ್ನ ಗಂಗಾ ನಾಗವಲ್ಲಿ ನೋಡು ಗಂಗಾ ಕರೆಕ್ಟ್ ಛೇ ಪರವಾಗಿಲ್ಲ ಬಟ್ ಪ್ರೇಮ ಅವ್ರದ್ದು ಹೇಳಿದ್ರಲ್ಲ ಹೆಸರು ಹಾ ಪ್ರೇಮ ಅವ್ರದ್ದು ಹೆಂಗೋ ಒಮ್ಮೆ ನಮ್ದು ಬಂದು ಬಿಡ್ರಿ ಬಟ್ ಗಂಗಾ ಮೇನ್ ಕ್ಯಾರೆಕ್ಟರ್ ಅಲ್ಲ ಸೌಂದರ್ಯ ಅವರು ಏನ್ ಮಸ್ತ್ ಆಕ್ಟ್ ಮಾಡಿದ್ರ ಅದ್ರ ನಿಜ ಎಷ್ಟು ನಾ ಬಾಳ ನೋಡಿನ ನಾನು ಆಪ್ತ ಮಿತ್ರ ನಾ ನಮ್ಮ ಟೈಮ್ದಾಗ ನಮ್ಮ ಮಾಮನ ಮನೆಗೆ ಹೋಗ್ತಿದ್ದೆ ನಾನು ಧಾರವಾಡದಾಗ ಅವಾಗ ಎರಡು ಫಿಲ್ಮ್ ಭಾಳ ನೋಡ್ತಿದ್ದೆ ಒಂದು ಇದು ಆಪ್ತ ಮಿತ್ರ ಕಂಟಿನ್ಯೂಸ್ ಹಾಕ್ಬಿಡ್ತಿದ್ರು ಕಂಟಿನ್ಯೂಸ್ ನೋಡ್ತಿದ್ದೆ ನಾನು ಸಿ ಡಿ ಇಂದ ಅವಾಗ ಆಮೇಲೆ ಇನ್ನೊಂದು ಲಗಾನ ಇವೆರಡು ಫಿಲ್ಮ್ ಎಷ್ಟು ನೋಡಿನಂದ್ರ ಭಾಳ ನೋಡಿನ ಹೌದು ನಾವು ತುಂಬಾ ರಿಪೀಟೆಡ್ ಆಗಿ ನೋಡಿ ಅವಾಗೆಲ್ಲ ಇನ್ನೊಂದು ಫೋನ್ ಇರ್ತಿರ್ಲಿಲ್ಲ ಡಿವಿಡಿ ಪ್ಲೇಯರ್ ಎಲ್ಲ ಆಪ್ತ ಮಿತ್ರ ಭಾಳ ನೋಡಿನಿ ಮಿಲನ ಭಾಳ ನೋಡಿನಿ ಸೊ ಪ್ರೀತ್ಸೆ ಶಿವಣ್ಣ ಅವರು ಮತ್ತೆ ಪ್ರೀತ್ಸೆ ಪ್ರೀತ್ಸೆ ಹಾಡುಗಳಲ್ಲಿ ಪ್ರೀತ್ಸೆ ಬಂದ್ಬಿಡುತ್ತೆ ಸಾಂಗ್ಸ್ ಅಲ್ಲಿ ಬಂದ್ಬಿಡುತ್ತೆ ಹೆಸರುಗಳು ಯಾವ್ದಾರು ಒಂದು ಸಾಂಗ್ ಹೇಳ್ರಲ್ಲ ನಾನು ಹೇಳ್ಬಿಟ್ಟೆ ನಿಮಗೆ ಹೆಸರೇ ಗೊತ್ತಾಗೋಗ್ಬಿಡುತ್ತೆ ಸ್ಯಾಡ್ ಇಲ್ಲ ಫೋರ್ಸ್ ಮಾಡೋವಲ್ಲ ಈಗ ಆಪ್ತ ಮಿತ್ರ ಹೆಂಗೂ ಫೋರ್ಸ್ ಮಾಡಿ ಹೇಳಿದೆ ಇದಕ್ಕೆ ನಾನು ಜಾಸ್ತಿ ಎನರ್ಜಿನೂ ಹಾಕೋವಲ್ಲೆ ಯಾಕಂದ್ರೆ ಗೊತ್ತಿಲ್ಲ ಅನಸ್ತು ನೆನ್ಪಿಡಂಗಿಲ್ಲ ಸಾಂಗ್ ಬರುತ್ತೆ ಅದ್ರಲ್ಲಿ ಮೊದಲು ಹೆಸರುಗಳು ಬರುತ್ತೆ ಅದಾದ್ಮೇಲೆ ಕೋರಸ್ಗೆ ಯಾ ಯಾ ಅಂತ ಬರುತ್ತೆ ಕೋರಸ್ಗೆ ಯಾ ಯಾ ಅಂತ ಬರ್ಬೋದ ಹೇಳ್ಬಿಡ್ರಿ ಪ್ರೀತ್ಸೆ ಪ್ರೀತ್ಸೆ ಸಾಂಗ್ ಅಲ್ಲಿ ಹೀರೋಯಿನ್ ಹೆಸರು ಬರುತ್ತೆ ಒಟ್ಟಲ್ಲಿ ಎರಡು ಸಾಂಗ್ಸ್ ನೆನಪಾದ್ರೆ ಪ್ರೀತ್ಸೆ ಪ್ರೀತ್ಸೆದಾಗ ಹೀರೋಯಿನ್ ಹೆಸರು ಬರ್ತದ ಪ್ರೀತ್ಸೆ ಹಾಡ್ಕೊತ ಕೊಡ್ತೀನಿ ನಂಗೆ ಅದ ಸ್ವಲ್ಪ ಪ್ರೀತ್ಸೆ ಪ್ರೀತ್ಸೆ ನನ್ನ ಮುಚ್ಚಿ ನನ್ನ ಪ್ರೀತ್ಸೆ ಮನಸ್ಸು ಬಿಚ್ಚಿ ನನ್ನ ಪ್ರೀತ್ಸೆ ಪ್ರೀತಿ ಏನ್ರಿ ಮತ್ತ ಅಲ್ಲ ಓ ಹೃದಯ ಓ ಹೃದಯ ಅಲ್ಲೇ ನಿಮ್ಗೆ ಮಿಸ್ ಹೊಡಿತಿರೋದು ಹೃದಯ ಅನ್ಬಿಟ್ಟೆ ನಾನು ಅಯ್ಯೋ ಹೋತಲ್ಲೋ ಮರ ಇದನ್ನು ಓ ಓ ಪ್ರೇಮ ಓ ಪ್ರೀತಿ ನನ್ನ ಹೃದಯ ಓ ಲಿರಿಕ್ಸ್ ಬರ್ದಷ್ಟೇ ಕತೆ ಲಿರಿಕ್ಸ್ ಚೇಂಜ್ ಮಾಡ್ಬಿಟ್ಟಿದ್ದೀರಾ ಲಿರಿಕ್ಸ್ ಬಹಳ ಚೇಂಜ್ ಮಾಡ್ಬಿಡ್ತಿಲ್ಲ ಸನ್ ರೇಸ್ ನ ನೀವೇನಂತೀರ ಹೇಳಿ ಕನ್ನಡದಲ್ಲಿ ಸಣ್ಣ ಸನ್ ರೇಸ್ ಸೂರ್ಯ ಸನ್ ರೇಸ್ ಸಣ್ಣ ರೇಸ್ ಅನ್ನೋ ಮ್ಯಾರಥಾನ್ ಮ್ಯಾರಥಾನ್ ಅಲ್ಲ ಸೂರ್ಯ ಸೂರ್ಯನ ಕಿರಣ ಅದೇ ಹೀರೋಯಿನ್ ಓಕೆ ಈಗ ನೆನ್ಸ್ಕೊಳ್ಳಿ ಇವಾಗ ಶಿವಣ್ಣ ಅವ್ರದ್ದು ಉಪೇಂದ್ರ ಅವ್ರ ಪಾತ್ರಗಳ ಹೆಸರು ಗೊತ್ತಾಗತ್ತೆ ಇವಾಗ ಈಗ ನಾ ಕೊಟ್ಟ ಕ್ಲೂ ಅಲ್ಲೇ ಇದೆ ಹಾ ಸೂರ್ಯ ಎಕ್ಸಾಕ್ಟ್ಲಿ ಸೂರ್ಯ ಮತ್ತು ಕಿರಣ ಹುಚ್ಚ ಅಯ್ಯೋ ಕಿಚ್ಚ ವಾವ್ ಸೂಪರ್ ಹೀರೋಯಿನ್ ಹೆಸರು ಏನೋ ಒಂದು ದೊಡ್ಡ ಹೆಸರು ಇತ್ತಲ್ಲ ಅವ್ರದ್ದು ಅವ್ರ ಇವರು ಏನೋ ಪ್ರೇಮಿಣ ಏನೋ ಅಯ್ಯೋ ಭಾರಿ ಫೇಮಸ್ ಇದು ಇತ್ತು
ನಿನ್ನ ಹೆಸರು ಮೀನಿಂಗ್ ಏನಂತ ಕೇಳಿರ್ತಾರ ಅವ್ರ ಒಟ್ಟು ಮೂರ್ ಪದ ಬರುತ್ತ ಅವರು ಹೇಳೋ ಅಷ್ಟು ಉದ್ದ ಹೆಸರಲ್ಲಿ ಅದ್ರಲ್ಲಿ ಒಂದು ಪಿ ಇಂದ ಸ್ಟಾರ್ಟ್ ಆಗುತ್ತೆ ದೊಡ್ಡ ಹೆಸರು ಅದ ಒಂಥರ ನಮ್ ಮೈಂಡ್ ಅಲ್ಲಿ ತುಂಬಾ ರೆಜಿಸ್ಟರ್ ಆಗಿರೋ ಕಾಲೇಜ್ ಸೀನು ಅವ್ರು ಹೀಗ್ ಬರ್ತಾರೆ ಡಬ್ಬಿ ಇಟ್ಕೊಂಡು ಆ ನವಿಲ್ಗಿರಿ ಕೊಡ್ತಾರೆ ಹೇಳ್ಬಿಡ್ರಿ ಅಭಿಷ್ಟ ಶೋಭಿತ ಪ್ರಸನ್ನಾಕ್ಷಿ ಪ್ರಸನ್ನಾಕ್ಷಿ ಅಭಿಷ್ಟ ಶೋಭಿತ ಪ್ರಸನ್ನಾಕ್ಷಿ ಪ್ರಸನ್ನಾಕ್ಷಿ ಓಕೆ ದುನಿಯಾ ದುನಿಯಾದಾಗ ಏನಿತ್ತು ಮರೆ ದುನಿಯಾ ದುನಿಯಾ ಸೂರಿ ದುನಿಯಾದಾಗ ಏನ್ ಅನ್ಸಿರುತ್ತೆ ಏ ಹಿಂಟ್ ಹಿಂಟ್ ಕೊಡ್ರಿ ಅಯ್ಯೋ ದೇವ್ರ ಹೆಸರು ಯಾವ್ದಾದ್ರು ದೇವ್ರ ಹೆಸರ ದೇವ್ರ ಹೆಸರು ಯಾ ದೇವ್ರು ಸ್ವಲ್ಪ ಏನ್ರ ಹೇಳಿದ್ರ ಹಣಮಪ್ಪನೋ ಗಣಪ್ಪನೋ ವೆಂಕಪ್ಪನೋ ಗಣಪ್ಪ ಅವ್ರ ಅಪ್ಪ ಶಿವ ಅಂತಿತ್ತ ಶಿವನಾ ಹೌದಾ ದುನಿಯಾದಾಗ ಶಿವನ ಅಂತದನ ಶಿವು ಶಿವು ಅಂತ ಬರುತ್ತೆ ಇವರು ರಶ್ಮಿ ಅವ್ರ ಹೆಸರು ರಶ್ಮಿ ಅವ್ರ ಹೆಸರು ಇಲ್ಲ ಹಿಂಟು ಕೊಡ್ರಿ ಹಿಂಟು ಬೇಡ ಅನ್ನಿಸ್ತದೆ ಹೇಳ್ಬಿಡ್ರಿ ಅಂತ ಪೂರ್ಣಿಮಾ ಅಂತ ಪೂರ್ಣಿಮಾ ಓಕೆ ಅದು ನೀವ್ ಹೆಂಗ್ ಹೇಳಿದ್ರು ನನ್ಗೆ ಗೊತ್ತಾಗ್ತಿರ್ಲಿಲ್ಲ ಬಿಡ್ರಿ ಹೌದು ಹಿಂಟ್ ಕೊಡಕ್ಕೂ ಕಷ್ಟ ಹಿಂಟ್ ಕೊಟ್ಟಿದ್ರು ಹೇಳ್ತಿರ್ಲಿಲ್ಲ ಹೇಗನ್ಸ್ತು ಫನ್ ಮಸ್ತಿ ಹೂವ ಬಹಳ ನರ್ವಸ್ ಆಗ್ಬಿಟ್ಟ ನಾನ ಸ್ವಲ್ಪ ನೀರ್ ಗೀರ್ ಬೇಕಾಗ್ತದ ಈಗ ಓಕೆ ಥ್ಯಾಂಕ್ ಯು ಸೋ ಮಚ್ ಎಷ್ಟೊತ್ತು ನಮ್ ಜೊತೆ ಇದ್ದು ಸಂದರ್ಶನಕ್ಕೋಸ್ಕರ ಸಮಯ ಕೊಟ್ಟಿದ್ದಕ್ಕೆ ನಿಮ್ಮ ಫ್ಯೂಚರ್ ಪ್ರಾಜೆಕ್ಟ್ಸ್ ಗೆ ಎಲ್ಲಾ ಪ್ರಾಜೆಕ್ಟ್ಸ್ ಗು ಆಲ್ ದಿ ವೆರಿ ಬೆಸ್ಟ್ ಥ್ಯಾಂಕ್ ಯು ಸೋ ಮಚ್ ಖುಷಿ ಆದ್ರಿ ಅಂಡ್ ನಮ್ ಕಡೆಯಿಂದ ನಿಮ್ಗೊಂದು ಕಿರು ಕಾಣಿಕೆ ಓ ಥ್ಯಾಂಕ್ ಯು ಕರ್ದಿದ್ದಕ್ಕೆ ಏನಾದ್ರಿ ಇದ್ರದಾಗ ಸ್ನಾಕ್ಸ್ ಸ್ನಾಕ್ಸ್ ಅಂಡ್ ಸ್ವೀಟ್ಸ್ ಥ್ಯಾಂಕ್ ಯು ಸೋ ಮಚ್ Thank you.